ಈಗ ಸರ್ ಮಾಧುಸ್ವಾಮಿ ವಿರುದ್ಧ ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಇಂದ ನೂರಕ್ಕೆ 101% ಗೆಲ್ತೀವಿ ಸರ್ 100% ಗೆಲ್ತೀವಿ ಖಂಡಿತ ನಂಬಿಕೆ ಇದೆ ಸರ್ ನಾನು ರಾಜಕಾರಣಕ್ಕೆ 18 ವರ್ಷ ವೋಟಿಂಗ್ ಪವರ್ ಬಂದಾಗಲಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ದುಡ್ಕೊಂಡು ಬಂದಿದ್ದೀನಿ ಈಗ ನನಗೆ 49 ವರ್ಷ ಇವತ್ತಿಗೆ ತುಂಬ್ತಾ ಇದೆ ನಾನು 31 ವರ್ಷ ಸತತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸ್ಕೊಂಡ್ಬಂದಿದ್ದೀನಿ ಮತ್ತು ಪಕ್ಷದಲ್ಲೂ ಕೂಡ ಸುಮಾರು ನಾನು 8-9 ಚುನಾವಣೆ ಎದುರಿಸಿದ್ರಿ 8-9 ಚುನಾವಣೆಯಲ್ಲೂ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಈಗಲೂ ಕೂಡ ಸ್ಥಳೀಯವಾಗಿ ಅಭ್ಯರ್ಥಿಗಳಾಗಬೇಕು ಅಂತೇಳಿ ಸ್ಥಳೀಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಸ್ಥಳೀಯ ಎಲ್ಲ ಲೋಕಲ್ ಲೀಡರ್ಗಳು ಕೂಡ ಒತ್ತಾಯ ಮಾಡಿ ಈ ಸಲ ಸ್ಥಳೀಯವಾಗಿ ಕೊಡಬೇಕು ಸ್ಥಳೀಯವಾಗಿ ನೀವು ನಿಲ್ಲಬೇಕು ಅನ್ನೋ ಒಂದು ಒತ್ತಾಯದ ಮೇಲೆ ನಾವು ಅರ್ಜಿ ಹಾಕಿದ್ದೀವಿ ಸರ್ ಈ ಸಲ ಸರ್ ದಾಖಲೆ ಏನು ಸರ್ ಈಗ ನಿಮಗೆ ಕೆಂಪಣ್ಣ ಅವರೇ ಯಾರು ಗುತ್ತಿಗೆ ಸಾರದ ಅಧ್ಯಕ್ಷರು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ಮತ್ತು ಪ್ರಧಾನಿಗೆ ಪತ್ರ ಕೊಟ್ಟಿದ್ದಾರೆ ಅದಕ್ಕೆ ಅವ್ರದ್ದು ಸ್ಟೇಟ್ಮೆಂಟ್ ಏನು ಇಲ್ಲವೇ ಇಲ್ವಲ್ಲ ಅವರು ಖಂಡಿತ ಸರ್ ಚಿಕ್ಕನಾಯಕನಹಳ್ಳಿಲೂ ನಡೀತಾ ಇದೆ ಚಿಕ್ಕನಾಯಕನಹಳ್ಳಿಲಿ ಇನ್ನೂ ಒಂದು 10% ಜಾಸ್ತಿನೇ ನಡೀತಾ ಇದೆ ಅಭಿವೃದ್ಧಿ ಏನಾಗಿದೆ ಚಿಕ್ಕನಾಯಕನಹಳ್ಳಿಲಿ ಯಾವುದಾಗಿದೆ ರೈತರ ಪರವಾಗಿ ಏನಾಗಿದೆ ರೈತರಿಗೇನೋ ಕೃಷಿ ಆಫೀಸ್ಗಳು ಹೊಸದಾಗಿ ಏನಾದರೂ ಆಗಿದೆಯಾ ಕೃಷಿ ಸಲಕರಣೆಗಳು ಏನಾದರೂ ಕೊಟ್ಟಿದ್ದಾರಾ ರೈತರಿಗೆ ಏನಾಗಿದೆ ಏನೂ ಆಗಿಲ್ಲ ನೀವು ನಾವು ಬೇಕು ಅಂದರೆ ನೀವು ದಾಖಲೆ ಕೊಡ್ತೀವಿ ಅವ್ರು ಯಾರ್ಯಾರಿಗೆ ಅನುಕೂಲ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಅಂತ ಎಲ್ಲ ಉಳ್ಳವರಿಗೆ ಮಾಡಿದ್ದಾರೆ ಬಡವ್ರಿಗೆ ಏನು ಮಾಡಿದ್ದಾರೆ ಕೂತ್ಕೊಳ್ಳಿ ಎಕ್ಸಾಂಪಲ್ಲು ಒಂದು ಇದನ್ನು ಕೊಟ್ಟರು ಯಾರೋ ಟ್ಯಾಕ್ಟ್ರ್ಗಳು ಕೊಟ್ಟರು ಸಬ್ಸಿಡಿನಲ್ಲಿ ಅದು ಎಲ್ಲಿ ಕೊಟ್ಟಿದ್ದಾರೆ ಬಡವ್ರಿಗೆ ಎಲ್ಲಿ ಕೊಟ್ಟಿದ್ದಾರೆ ಎಲ್ಲ ಉಳ್ಳವ್ರಿಗೆ ಕೊಟ್ಟವ್ರೆ ಆ ಥರದ್ದೆಲ್ಲ ಸುಮಾರು ದಾಖಲೆಗಳು ನಮ್ಮ ಹತ್ರ ಇದೆ ಕಮಿಷನ್ ಎಲ್ಲದರಲ್ಲೂ ಕಮಿಷನ್ ಇದೆ ಸರ್ ಈಗ ಬಿಲ್ಡಿಂಗ್ಗಳು ಕಟ್ಟಿಸ್ತಾವ್ರೆ ರೈತರ ಪರವಾಗಿ ಏನು ಬಿಲ್ಡಿಂಗ್ ಬೇಕಿಲ್ಲ ನಮ್ಮ ಉಳಿಯಾರ್ನಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಕಟ್ಟಿಸವ್ರೆ ರೈತರಿಗೇನು ಯೂಸ್ ಇಲ್ಲ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಕಟ್ಟ ಅಂದರೆ ರೈತರ ಪರ ಇಲ್ಲ ಅಂತ ಅವರು ರೈತರ ಪರ ಇವತ್ತು ಈಗಾಗಲೇ ತೆಂಗಿಗೆ ಬೆಲೆ ಕುಸಿತೋಗಿದೆ 11,000 ಚಿಲ್ಲರೆ ಬಂದಿದೆ ರೈತರು ತೆಂಗು ಮತ್ತು ಕೊಬ್ಬರಿಗೆ ಅವರು ತಂದು ಮಾರಕ್ಕೆ ಹೋದರೆ ಲಾಸ್ ಆಗ್ತಾ ಇದೆ ಅವ್ರಿಗೆ ಅವ್ರ ಕೈಯಿಂದ ಇನ್ನೂ ಜೋಬ ದುಡ್ಡು ಹೋಗ್ತಾ ಇದೆ ಅಂಥದ್ರಾಗೆ ಎಲ್ಲ ಶ್ರೀಮಂತರು ಅಂದರೆ ಹೆಂಗೆ ಸಾಧ್ಯ ಅವ್ರು ಯಾವುದೋ ಒಂದು ಸ್ಟೇಟ್ಮೆಂಟು ಕೊಡೋಕೆ ಕೊಟ್ಟಿದ್ರು ಯಾವುದೋ ಫಸ ವಿಮೆಗೆ ಏನು ಕೊಡೋದು ಬೇಡ ಅಂತೇಳಿ ಈಗ ರೈತರು ನಮ್ಮಲ್ಲಿ ಹಸುಗಳು ಒಂದು ಇಲ್ಲ ಅಂದಿದ್ರೆ ಇವತ್ತು ರೈತರು ಕಟ್ಕೊಂಡು ಏನೋ ಮಾಡೋಕ್ಕಾಗ್ತಿರಲ್ಲ ಅವ್ರ ಜೀವನಕ್ಕೆ ಇವತ್ತು ಒಂದು ಹಸುಗಳು ಸಾಕ್ಕೊಂಡು ಏನೋ ಮಾಡಿ ಜೀವನ ಸಾಕ್ತಿರೋರು ಬಿಟ್ಟರೆ ನಮ್ಮ ತಾಲೂಕಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ ಸರ್ ಸರ್ ಈಗ ನಿಮಗೆ ಗೊತ್ತಿದ್ದಂಗೆ ನಮ್ಮ ಉಳಿಯಾರು ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗೇರಿ 4 ವರ್ಷ ಆಯಿತು ಅಲ್ಲಿ ಈಗಲೂ ಒಂದು ಸ್ಟ್ರೀಟ್ ಲೈಟ್ ಕಟ್ಸಿಲ್ಲ ಅವರು ವೈಯಕ್ತಿಕವಾಗಿ ಸ್ವಾರ್ಥಕ್ಕೋಸ್ಕರ ಮಗನ ಮದುವೆ ಅಂತೇಳಿ ಒಂದೇ ಒಂದು ಸಲ ಜೆ ಸಿ ಪುರದಲ್ಲಿ ಒನ್ ಡೇಗೆ ಲೈಟ್ ಹಾಕ್ಸ್ಬಿಟ್ರು ಒನ್ ಡೇಗೆ ಡ್ರೈನೇಜ್ ಆಗೋಗ್ಬಿಡ್ತು ಅದು ಮದುವೆ ಆದ ಮರುದಿನ ನೋಡಿದರೆ ಡ್ರೈನೇಜ್ ಎಲ್ಲ ಬ್ರೇಕಪ್ ಆಗಿದೆ ಲೈಟ್ಗಳೆಲ್ಲ ಬ್ರೇಕಪ್ ಆಗಿದೆ ಅದರಲ್ಲೇ ಗೊತ್ತಾಗುತ್ತಲ್ಲ ನಿಮಗೆ ಅಭಿವೃದ್ಧಿ ಏನಾಗಿದೆ ಮತ್ತು ಕಮಿಷನ್ ಎಷ್ಟು ಇದರಲ್ಲಿ ಇದಾಗಿದೆ ಅಂತೇಳಿ ಎಷ್ಟು ಅವರು ವೈಯಕ್ತಿಕ ಇದಕ್ಕೆ ಬಳಸ್ಕೊಂತವ್ರೆ ಅಧಿಕಾರನ ಅಂತೇಳಿ 100% ವೈಯಕ್ತಿಕವಾಗಿ ಅಧಿಕಾರ ಬಳಸ್ಕೊಂತವ್ರೆ ಸರ್ 2023ಕ್ಕೆ ಅವ್ರನ್ನ ಸೋಲ್ಸೋದೇ ನಮ್ಮ ಗುರಿ ನಾವು ಗೆಲ್ಲೋದೇ ನಮ್ಮ ಗುರಿ 100% ಸರ್ ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಬಟ್ ಜೊತೆಗೆ ನಮ್ಮ ಸ್ಥಳೀಯವಾಗಿ ಎಲ್ಲರೂ ಕೂಡ ಸ್ಥಳೀಯವಾಗಿರೋರಿಗೆ ಟಿಕೆಟ್ ಕೊಡಬೇಕು ಪಕ್ಷ ಕಟ್ಟಿರೋರಿಗೆ ಟಿಕೆಟ್ ಕೊಡಬೇಕು ಹೊರಗಡೆಯಿಂದ ಬಂದಿರೋರು ಯಾರಿಗೋ ಇದಾದರೆ ಇಲ್ಲಿ ಅವ್ರಿಗೆ ನಮ್ಮ ಎದುರಾಳಿಗಳದು ಉದ್ದ ಆಳ ಏನೂ ಗೊತ್ತಾಗೋದಿಲ್ಲ ಹಂಗಾಗಿ ಸ್ಥಳೀಯವಾಗಿದ್ದರೆ ನಾವು ಇಲ್ಲೇ ಇರ್ತೀವಿ ಇಲ್ಲೇ ಹೊರಟಿರ್ತೀವಿ ನಮಗೆ ಅವರ ಎದುರಾಳಿಗಳು ವೀಕ್ನೆಸ್ ಏನಂತ ಚೆನ್ನಾಗಿ ಗೊತ್ತಿದೆ ಅವನ್ನೆಲ್ಲ ಫೇಸ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಸರ್